ಇಸೇವೆ ನ್ಯೂಸ್ಗೆ ಸ್ವಾಗತ. ದಿನಾಂಕ 19/3/2021 ಮಾಹಿತಿ ಪ್ರಕಾರ ಕೋವಿಡ್ 19ಗೆ ಕೋಲಾರ ಜಿಲ್ಲೆಯಲ್ಲಿ 78 ಜನ ಮೃತಪಟ್ಟಿದ್ದು ಹಿಂದೂಗಳು 7 ಕ್ರೈಸ್ತ ಒಬ್ಬ ಮುಸ್ಲಿಂ ಜನಾಂಗದ 70 ಮಂದಿಯಾಗಿದ್ದಾರೆ. ಕೋಲಾರ ತಾಲೂಕಿನಲ್ಲಿ 36, ಬಂಗಾರಪೇಟೆ ತಾಲೂಕಿನ ನಲ್ಲಪಲ್ಲಿಯಲ್ಲಿ ಒಬ್ಬರು, ಶ್ರೀನಿವಾಸಪುರ ತಾಲೂಕಿನಲ್ಲಿ 10, ಮುಳುಬಾಗಿಲು 15, ಮಾಲೂರಿನಲ್ಲಿ 2, ಚಿಂತಾಮಣಿಯಲ್ಲಿ 6, ಕೆಜಿಎಫ್ 3, ಕ್ಯಾಲನೂರಿನಲ್ಲಿ 2, ಚಂಬಾ 2, ಜಂಗಮಕೋಟೆಯಲ್ಲಿ 1 ಮೃತಪಟ್ಟಿದ್ದಾರೆ. ಶ್ರೀನಿವಾಸಪುರದ ಮಾರುತಿ ನಗರ ನಿವಾಸಿ 34 ವರ್ಷದ ಜಯಪ್ರಕಾಶ್ ಕೋವಿಡ್ 19ನಿಂದ ಮೃತಪಟ್ಟಿದ್ದು, ಅವರ ಅಂತ್ಯ ಸಂಸ್ಕಾರವನ್ನು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸದಸ್ಯರಾದ ಇಮ್ರಾನ್ ಖಾನ್, ಜುನೈದ್, ಲುಕ್ಮನ್, ತಬ್ರಜ್ ನೆರವೇರಿಸಿದರು. ವರದಿ ಸಮೀವುಲ್ಲಾ, ಇ7 ನ್ಯೂಸ್, ಶ್ರೀನಿವಾಸಪುರ.